ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರು ಕಾರ್ಯಕರ್ತರನ್ನು ಉದ್ದೇಶಿಸಿ ಉರಿದುಂಬಿಸಿದ್ದಾರೆ. ಇವತ್ತು ಈ ಪ್ರಚಾರಕ್ಕೆ ಒಂದು ದೊಡ್ಡ ವೇಗ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಚನ್ನಪಟ್ಟಣದಲ್ಲೂ ಕೂಡ ಇವತ್ತು ರೋಡ್ ಶೋನ ಇಟ್ಕೊಂಡಿದ್ದೇವೆ. ಇನ್ನೊಂದು 5-10 ನಿಮಿಷದಲ್ಲಿ ಅವರು ಬರಲಿದ್ದಾರೆ. ಸೊ ಹೀಗಾಗಿ ಈ ಚುನಾವಣೆ ಪ್ರಕ್ರಿಯೆಗೆ ಒಂದು ವೇಗ ಸಿಕ್ಕಿದೆ. ಅಂದ್ರೆ ಅವರಿಂದ ಈಗ ನಾವು ಸ್ಥಳೀಯ ನಾಯಕರು ಕಳೆದ 12-13 ದಿವಸದಿಂದ ನಿರಂತರವಾಗಿ ಮಾಡ್ತಾನೆ ಇದ್ದೇವೆ. ಇಲ್ಲಿ ಈ ವ್ಯಾಪ್ತಿಯಲ್ಲಿ ಬರತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಈಗ ಕಳೆದ 12 ದಿವಸದಿಂದ ನಾವು ಮಾಡ್ತಾನೆ ಇದ್ದೀವಿ, ಕಾರ್ಯಕರ್ತರ ಸಭೆ ಮಾಡ್ತಾ ಇದ್ದೀವಿ. ಸೊ ಈಗ ನಾನು 4ನೇ ತಾರೀಕು ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ. ಸೊ ಅಲ್ಲಿಗೆ ನಾವು ಅಧಿಕೃತ ಅಭ್ಯರ್ಥಿ ಆಗ್ತಾನೆ. ಅಲ್ಲ, ಕುಮಾರಸ್ವಾಮಿ ಇರ್ತಾರೆ, ನಾನಿರ್ತೇನೆ, ನಂತರ ಯೋಗೇಶ್ವರ್ ಇರ್ತಾರೆ, ಸೊ ಅಶ್ವಥ್ ನಾರಾಯಣ ಅವರು ಇರ್ತಾರೆ. ಅಲ್ಲ, ನಾಮಪತ್ರ ಸಲ್ಲಿಕೆಗೆ ನಮ್ಮೆಲ್ಲ ಮುಖಂಡರುಗಳು ಇರ್ತಾರೆ, ಅಂದ್ರೆ JDS ಮುಖಂಡರುಗಳು ಮತ್ತು ಬಿಜೆಪಿ ಮುಖಂಡರುಗಳು ಎಲ್ಲ ಇರ್ತಾರೆ. ಸರಿಗ, ಬೆಂಗಳೂರು ಗ್ರಾಮಾಂತರವನ್ನ ಈ ಬಾರಿ ಬಿಜೆಪಿ ತಗೊಳ್ಳೋದಿಕ್ಕೆ ಮೊದಲಿಂದನೂ ಕೂಡ ಸ್ಟ್ರಾಟಜಿ ಮಾಡ್ತಿದ್ರು ಬಿಜೆಪಿಯವರು. ಮೊದಲ ಭಾಗವಾಗಿ ನಿಮ್ಮನ್ನ ಕ್ಯಾಂಡಿಡೇಟ್ ಹಾಕಿದ್ದು, ಇವತ್ತು ಪ್ರಚಾರನೇ ನಿಮ್ಮಿಂದ ಶುರು ಮಾಡ್ತಿದ್ದಾರೆ. ಸೊ ಎಷ್ಟು ಬಲ ನಿಮ್ಗೆ, ಯಾವ ರೀತಿಯಾಗಿ ಇದು ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಇಲ್ಲ, ಈಗಾಗಲೇ ಏನಾಗಿದೆ, ಕಳೆದ 12 ದಿವಸದಿಂದ ನಾನು ನೋಡ್ತಾ ಇದ್ದೀನಿ ಎಲ್ಲಾ 8 ವಿಧಾನಸಭಾ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲಾ ಕಡೆ ಕೂಡ ಒಳ್ಳೆಯ ವಾತಾವರಣ ಇದೆ. ಜನರಲ್ಲಿ ಒಂದು ಈ ಸರಿ ಬದಲಾವಣೆ ಬಯಸಿದ್ದಾರೆ ಜನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.